ಕಷ್ಟ ಇದ್ರೂ ತಗೋತಾನೆ, ಅದಕ್ಕೆ ನಮ್ಮ ಮನೆ ಕಷ್ಟನೆಲ್ಲ ದೂರ ಮಾಡಪ್ಪ ಅಂತ ಕೇಳ್ಕೊತಾ ಇದ್ದೆ. ಲೇ ಗೂಬೆ, ನಮ್ಮ ಮನೇಲಿ ಏನೇ ಕಷ್ಟ ಇದೆ? ಏನಪ್ಪ, ಮೊದ್ಲೆಲ್ಲ ಮನೇಲಿ ಎಲ್ರು ನಗ್ನಗ್ತಾ ಇದ್ರು, ಅಜ್ಜಮ್ಮ ಮಾತ್ರ ಬೈತಾ ಇದ್ರು, ಈಗ ಎಲ್ರು ಜಗಳ ಆಡಕ್ ಶುರು ಮಾಡ್ಬಿಟ್ಟಿದ್ದಾರೆ. ಅಜ್ಜಮ್ಮ ಮಾತಿಗೆ ಮುಂಚೆ ರೂಮ್ಗೆ ಹೋಗಿ ಬಾಗ್ಲು ಹಾಕೊಳ್ಳಿ ಅಂತಾರೆ, ಕೆಳಗಡೆ ಜೋರ್ ಜೋರಾಗಿ ಜಗಳ ಆಡ್ತಾರೆ. ಜಗಳ ಮಾಡಬೇಡಿ ಅಂತ ಮಕ್ಳಿಗೆ ಹೇಳ್ತಾರೆ, ಆದ್ರೆ ದೊಡ್ಡವ್ರೆ ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾರೆ. ಅದಕ್ಕೆ ಆ ಜಗಳ ಮಾಡೋ ಬುದ್ಧಿನ ನೀನೇ ತಗೊಂಡ್ಬಿಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ. ಅಯ್ಯೋ, ದೇವ್ರ ತಗೊಂಡ್ರೆ ಕಷ್ಟ ಕಣೆ, ಆಮೇಲೆ ಅವನೇ ನಮ್ ಜೊತೆ ಜಗಳ ಮಾಡಕ್ ಶುರು ಮಾಡ್ಬಿಡ್ತಾನೆ. ದೇವ್ರಿಗಂತ ಕೆಟ್ಟ ಬುದ್ಧಿ ಇಲ್ಲ ಬಿಡ. ಓ, ಹಾಗಾದ್ರೆ ಜಗಳ ಮಾಡೋರೆಲ್ಲ ಕೆಟ್ಟ ಬುದ್ಧಿ ಇರೋರ? ಹೌದು. ನಾನು ನೀವು ಜಗಳ ಮಾಡ್ತೀವಲ್ವಾ? ನಾವು ಮಾಡಬಾರ್ದು ಮಹೇಶ, ಅದಕ್ಕೆ ಬಾ, ಇಬ್ರು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ದೇವ್ರೆ, ಮಕ್ಕಳಿಗಿರೋ ಈ ಬುದ್ಧಿನ ದೊಡ್ಡವ್ರಿಗೆ ಯಾವ ತಪ್ಪ ಕೊಡ್ತೀಯ? ಗಂಡನ ಸಾಲ ತೀರಿಸಿ ಇವಳನ್ನ ಈ ಮನೆಗೆ ಕರ್ಕೊಂಡು ಬಂದ್ವಿ. ಬಂದವಳು ಮೈ ಮೇಲೆ ಬಂಗಾರ ಹೇರಿ ಮಹಾಲಕ್ಷ್ಮಿ ತರ ನೋಡ್ಕೊಂಡ್ವಿ. ನಿನ್ನ ಮೈ ಮೇಲೆ ಹಾಕೊಂಡಿರೋ ಒಡವೆ ಬಂಗಾರ ಎಲ್ಲ ನಿಮ್ಮ ಅಪ್ಪರ ಮನೆಯಿಂದ ತಂದಿದ್ಯಾನೆ? ಬಿಚ್ಚಿಟ್ಟು ತೊಲಿಗೆ, ನೀನು ಈ ಮನೆ ಸೊಸೆ ಅಲ್ಲ. ಯಾವ ಮನೆ ಸೊಸೆ ಆಗೋಕ್ಕೂ ಯೋಗ್ಯತೆ ನಿನಗಿಲ್ಲ ಕಣೆ. ಮನೆಯವರು ಮರ್ಯಾದೆ ಕಳೆಯೋದಕ್ಕೆ ಸ್ವಲ್ಪನೂ ಹಿಂದೆ ಮುಂದೆ ನೋಡದೆ ಇರೋ ನೀನು ಒಡವೆ ಬಿಚ್ಚೋದಕ್ಕೆ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ಯಾ? ಬಿಚ್ಚಿಟ್ಟೋಗೆ ಬಿತ್ರಿ. ಇವತ್ತು ಈ ಮನೆ ಆರ್ತಿಯಿಂದ ಎಲ್ಲ ಸರಿ ಹೋಗಬೇಕು. ಆದ ಜಗಳಕ್ಕೆ ಒಂದು ಅಂತ್ಯ ಹಾಡಿದ್ರೇನೆ ಜೀವನ ಮತ್ತೆ ಮಾಮೂಲಿಯಾಗಿ ಶುರುವಾಗೋದು. ಆ ಕಮಲಿಗೆ ರಾತ್ರಿ ನಾನು ಕೊಟ್ಟು ಕಳಿಸಿದ ಒಡವೆಗಳನ್ನ ಮತ್ತೆ ಅವಳು ತೊಟ್ಕೊಂಡು ಬಂದರೆ ಅಷ್ಟೇ ಸಾಕು.
मधुरा जयचंद्र यद केस मेले होगे आरती बरोद बरवरे बंद आय्तलवा आरती शुरुम मधुरा स्वल्प तड़ियम पाप अतिथि ताने बर्तारे और बर तनक आरती मारबार्ता गोदिले अय्यो ऐनेलूल कड़े नोड़ता नानता बे यार मन रीति नीति गोतिलो मन अतिथि ताने नोड़म यार केतारो बिड़तारो आदरे वंदु मातंतु सत्य याव मनेली यल्रु सेरी वंदोत्तिन ऊटा वट्टिगे मारतारो आ गुंपिन मेले ताई चामुंडेश्वरी आशीर्वाद इरत्ते अवरु ई मने सदस्यरु अन्स्कोतारे अवरु ई मने हिता कापाडबेकु मनेयवर तर नडकोबेकु नीन आरती शुरु माडम्मा मधुरा नीनु मने मद्वे आगे बंदा मने जमुना नोड़ी नीनु नडवलके कलते अदू मने नडवलके अल्वा हाँ गोत्तिरबेकल्वा मने सोसे अनुस्कोंडोळु मै तुम्बा वडवे हाकोंडु आरतिगे बरबेकु मने लक्ष्मी पेट्टिगेल्ले कूतिरबारदु अदु मने तुम्बा ओडाडबेकु इल्ला अंद्रे अपशकन अंत निनगे गोत्तिल्वेने गोत्तु अत्ते अदक्के नानु नीन नेट्टिगिदिया आद्रे निन्नु नोडि कलियोरु एनु कलीतिल्वे ई रीति कलिदे होदाग कलिसबेकागिरोदु निन्न जवाबदारि ताने इदे अभ्यास आद्रे नाळे चिक्कवरु कूड इदन्ने अनुसरिसिबिडतारे मधुरा भगवंत इष्टेल्ला कोट्टिद्रु दरिद्रदवर तर इरक्के इष्ट पड़तारे अंत ताई अदन्ने कोडक शुरु माड्बिडताळे इद्दिद्दन्न उपयोग आद्रे मात्र इरुत्ते इल्ल अंद्रे इरोदिल्ल अष्टे इदे परम सत्य अंदन्न अर्थ माड्कोळ्ळोरादरे सरी बायिंद माते ईचे बरलिल्ल अंद्रे नानेन् तले चेत्कोंडु सायिल्ल ताई चामुंडेश्वरी अवळिगे नीने बुद्धि कोडबेकम्म भगवद्गीतेन निम्गे ओद्बिट्टु हेळबेकंते ई टाइम अल्ली नीवु गीतेन केळिद्रे ओळगडे इरो मगुगे ओळ्ळे गुण बरुत्तंते ओळ्ळे गुण
ಒಳ್ಳೆ ಗುಣ ಓದೋದ್ರಿಂದ ಬರಲ್ಲ, ಓದಿದ್ದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ಬರುತ್ತೆ. ನಾನು ನಿನ್ನ ತರ ಓದು ಬರಹ ಕಲ್ತಿದ್ರೆ ಇವತ್ತಿದ್ದನ್ನ ನಾನೇ ಓದ್ಕೋಬಹುದಾಗಿತ್ತು. ಬನ್ನಿ ನಾನು ಶುರು ಮಾಡ್ತೀನಿ. ಬೇಡ, ನನಗೆ ಯಾವಾಗ ಕೇಳಬೇಕು ಅನ್ಸುತ್ತೋ ಅವತ್ತು ನಿನ್ನನ್ನು ಕರೀತೀನಿ, ನೀನೇ ಓದಿ ಹೇಳು ಅಂತೆ. ಇವಾಗ ಹೊರಡು. ನಿಮ್ಮ ಒಡವೆ ಆಸ್ತಿ ವಸ್ತು ಇದ್ಯಾವುದೂ ನನ್ನ ಹತ್ರ ಇಟ್ಕೊಳ್ಳೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಇಲ್ಲ, ಅದಕ್ಕೆ ವಾಪಸ್ ಕೊಟ್ಟು ಹೋಗೋಣ ಅಂತ ಬಂದೆ. ಮತ್ತೆ ಕೊಡೋ ಪ್ರಯತ್ನ ಮಾಡಬೇಡಿ. ಪರವಾಗಿಲ್ಲ ಕಣೆ, ವೇಷ ಸಾಧಿಸೋದು ಹೇಗೆ ಅಂತ ನಿನ್ನನ್ನು ನೋಡಿ ಕಲಿಬೇಕು. ಮಳ್ಳಿ ಊಸರುವಳ್ಳಿ ಪಾಪ ಅಂದರೆ ಅಲ್ಲ, ನಾನು ಪಾಪಸ್ ಕಳ್ಳಿ ಅಂತ ಎಷ್ಟು ಚೆನ್ನಾಗಿ ತೋರಿಸ್ತಾ ಇದೆಯಾ ಕಮಲಿ. ಏನು ಇದನ್ನು ನನ್ನ ಮುಖದ ಮೇಲೆ ನೆಸ್ತುಬಿಟ್ಟು ನನಗೆ ಅವಮಾನ ಮಾಡಬೇಕು ಅಂತ ಬಂದ್ಯಾ? ಇಲ್ಲ ಅತ್ತೆ, ನಾನು ನಿಮಗೆ ಅವಮಾನ ಮಾಡಿ ಹೋಗೋಕೆ ಬರಲಿಲ್ಲ. ನನಗೆ ಯಾವ್ದು ಸರಿ ಅನಿಸುತ್ತೋ ಅದನ್ನು ಮಾಡಿ ಹೋಗೋಕೆ ಬಂದೆ ಅಷ್ಟೆ. ಈ ಒಡವೆ ಏನಾದರೂ ಹೇಳೋಕ್ ಮುಂಚೆ ಮೊದಲು ನನ್ನ ಮಾತನ್ನು ಅರ್ಥ ಮಾಡ್ಕೊಳೆ. ಮನೆ ಸೊಸೆ ಹೇಗೆ ಇರಲಿ, ಅವಳು ನಮ್ಮ ಪಾಲಿಗೆ ಲಕ್ಷ್ಮಿ ಇದ್ದ ಹಾಗೆ. ಲಕ್ಷ್ಮಿ ಒಡವೆ ಹಾಕ್ಕೊಳ್ಳದೆ ಬಿಚ್ಚೋಲೆ ಗೌರಮ್ಮಂತಾರ ಯಾವತ್ತೂ ಇರೋದಿಲ್ಲ, ತಿಳ್ಕೊಳ. ನೀನು ಅಂದದ್ದನ್ನು ಸಹಿಸ್ಕೊಂಡಿದ್ದಾಯ್ತು, ನಿನ್ನ ನಾಟಕ ನೋಡಿದ್ದಾಯ್ತು, ಈಗ ನೀನು ಒಡವೆ ಹಾಕ್ಕೊಳ್ಳದೆ ಓಡಾಡೋದನ್ನು ನನ್ನ ಕಣ್ಣಲ್ಲಿ ನೋಡಬೇಕಾ? ನೋಡೇ, ಒಡವೆ ತೊಟ್ಟು ಓಡಾಡೋದ್ರಿಂದ ಸಂತೋಷ ಓಡಾಡುತ್ತೆ ಅನ್ನೋದು ನಮ್ಮ ನಂಬಿಕೆ, ಅದು ಶುಭ ಶಕುನ. ಈ ಮನೆ ಸಂಪ್ರದಾಯ ಕೂಡ. ಆ ಸಂಪ್ರದಾಯ ಹಾಳು ಮಾಡಬೇಕು ಅನ್ನೋ ಉದ್ದೇಶ ನನಗೂ ಇಲ್ಲ ಅಂತೆ. ಬಂಗಾರ ತೊಡೋದ್ರಿಂದ ಸಂತೋಷ ಬರುತ್ತೆ ಅನ್ನೋದಾದ್ರೆ ನಾನು ಯಾಕೆ ಬೇಡ ಅನ್ಲಿ? ಹಾಗಾದ್ರೆ ಇದನ್ನೆಲ್ಲ ಯಾಕೆ ತಂದು ಕೊಟ್ಟಿದ್ಯಾ? ತಗೊಂಡೋಗಿ ತೊಟ್ಕೋ. ತೊಟ್ಕೋತೀನಿ, ಆದರೆ ನೀವು ಕೊಟ್ಟಿದ್ದನ್ನಲ್ಲ. ಇದನ್ನ ನಮ್ಮಮ್ಮ ಇಲ್ಲಿಗೆ ಬರುವಾಗ ನನಗೆ ಕೊಟ್ಟಿದ್ದು, ಹಾಗೆ ಇದನ್ನ ನೀವು ಕೊಟ್ಟ ದುಡ್ಡಿಂದ ಮಾಡಿಸಿದ್ದಲ್ಲ. ನಮ್ಮ ಅಜ್ಜಿ ನಮ್ಮ ತಾಯಿ ಕೊಟ್ಟು ಒಡವೆಯಿಂದ ಮುರಿಸಿ ಮಾಡಿಸಿದ್ದು. ಒಡವೆ ತೊಡೋದ್ರಿಂದ ಶುಭ ಶಕುನ ಶುರುವಾಗುತ್ತೆ ಅನ್ನೋದಾದ್ರೆ ನಾನು ಇದನ್ನೇ ತೊಡ್ತೀನಿ. ಇದನ್ನ ಈ ರಾಯದುರ್ಗದ ರಾಜೇಶ್ವರಿ ಮನೆಯಲ್ಲಿ ಮನೆ ಕೆಲಸ ಮಾಡೋಳು ಸಹ ಇದಕ್ಕಿನ್ನ ಒಂದು ತೊಲ ಬಂಗಾರ ಜಾಸ್ತಿ ಹಾಕೊಂಡಿರ್ತಾಳ ಕಣೆ. ಅಂಥದ್ರಲ್ಲಿ ಈ ರಾಜೇಶ್ವರಿ ಸೊಸೆ ಇದನ್ನ ಹಾಕೊಂಡ್ರೆ ನೋಡಿದವರು ಏನ್ ತಿಳ್ಕೊಳ್ತಾರೆ ಹೇಳು? ಸಮಸ್ಯೆ ಇರೋದು ಅಪಶಕುನ ಶುಭಶಕುನದ ಮಧ್ಯೆ ತಾನೆ, ಜಾಸ್ತಿ ಬಂಗಾರ ಕಡಿಮೆ ಬಂಗಾರದ ಮಧ್ಯೆ ಅಲ್ವಲ್ಲ. ಬರ್ತೀನಿ. ಅಯ್ಯೋ, ನನ್ನ ಎದುರಿಗೆ ನಿಂತು ಮಾತಾಡುವಂತ ಇಂಥವಳನ್ನ ನನ್ನ ಮನೆಗೆ ಸೊಸೆಯನ್ನಾಗಿ ಯಾಕಮ್ಮ ಕಳಿಸ್ತೇ ಚಾಮುಂಡೇಶ್ವರಿ? ಅದು ನಾನೇ ಸರಿ ಅಂತ ಒಪ್ಕೊಂಡು ಇವಳನ್ನ ಕರ್ಕೊಂಬರೋ ಹಾಗೆ ಮಾಡ್ಬಿಟ್ಟಲ್ಲ ತಾಯಿ, ಯಾವ ದ್ವೇಷ ಇತ್ತು ನನ್ನ ಮೇಲೆ ನಿನಗೆ? ಇದಕ್ಕೆ ಹೇಳೋದು, ಮದುವೆ ಅನ್ನೋದು ನಮ್ಮ ಸರಿ ಸಮಾನರ ಮಧ್ಯೆ ನಡಿಬೇಕು ಅಂತ. ಈಗ ಮರ ಮುರಿಯೋ ಹಾಗಿಲ್ಲ, ಗಿಡ ಬೆಳೆಯೋ ಹಾಗಿಲ್ಲ ಅಂತಾಗಿದೆ. ಕರ್ಮ ಕರ್ಮ. ಮಧುರ, ಇದನ್ನೆಲ್ಲ ಕಮಲಿಗೆ ಕೊಡು. ಹಾಂ.
ಹಾಗೆ ಗಂದಿಗೆ ಅಂಗಡಿ ಹೋಗಿ ಈ ಚೀಟಿಲಿ ಬರ್ದಿರೋದನ್ನೆಲ್ಲ ಒಂದು ಬಿಡದಂಗ ತಗೊಂಡ್ ಬಾ. ಆ ಕಮಲಿಗೆ ಲೇಹ ಮಾಡ್ಕೊಡ್ಬೇಕು, ಇಟ್ಕೋ, ಹುಷಾರು. ಸರಿ ಅಂತ. ಯಾಕೋ ಬರ್ತಾ ಬರ್ತಾ ಕಮಲಿ ಮುಖ ತುಂಬ ಬಾಡ ಹೋಗ್ತಾ ಇದೆ. ಮಗುನ ಹೆರೋದಕ್ಕೆ ದೇಹಕ್ಕೆ ಶಕ್ತಿ ಬೇಡವೇನಮ್ಮ? ಯಾಕೆ ಯಾಕಮ್ಮ ಹಾಗೆ ನೋಡ್ತಿದ್ಯ ನನ್ನ? ನಾನೇನು ಸೊಸೆ ವಿರುದ್ಧವಾಗಿ ನಿಂತ್ಕೊಂಡಿದ್ದೀನಿ ಅನ್ಕೊಂಡಿಯಾ? ಅಲ್ಲ, ಕಮಲಿ ನನಗೇನು ಶತ್ರುನ ಅಥವಾ ನಾನು ಅವಳ ಶತ್ರುನ ಹೇಳು. ಅವಳು ಬೇರೆ ಮನೆಯವಳಾದರೂ ನಮ್ಮ ಜಯಚಂದ್ರನ ಹೆಂಡತಿ ತಾನೆ. ತಗೊಂಬಂದ್ಬಿಡಿ ಎಲ್ಲ. ಆಮೇಲೆ ಯಾವುದೇ ಕಾರಣಕ್ಕೂ ಲೇಹ ತರಿಸ್ದೆ ನಾನು ಮಾಡಿಕೊಟ್ಟೆ ಅನ್ನೋ ವಿಷಯ ಅವಳಿಗೆ ಮಾತ್ರ ಗೊತ್ತಾಗಬಾರ್ದು. ಯಾಕೆಂದರೆ ಯಾವಾಗಲೂ ಎಲ್ಲದಕ್ಕೂ ಮೂಗು ತೋರಿಸ್ಕೊಂಡು ನಿಂತಿರ್ತಾಳೆ. ಆಮೇಲೆ ನಾನು ಮಾಡಿಕೊಟ್ಟೆ ಅಂತ ಗೊತ್ತಾದ ತಕ್ಷಣ ತಿಂದೆ ಇದ್ರೆ ನಾನು ಏನಮ್ಮ ಮಾಡಲಿ? ಹೊಟ್ಟೆ ಒಳಗಿರೋ ಮಗು ಚೆನ್ನಾಗಿರ್ಬೇಕಲ್ವಾ? ಅದಕ್ಕೆ ಹಾಂ ತಗೊಂಬಂದ್ಬಿಡು. ಈಗ ಇದನ್ನೇ ನೋಡು, ನಾನು ತಗೊಂಡೆ ನಿಜ, ಆದರೆ ಇದನ್ನ ಇಟ್ಕೊಂಡು ನಾನು ಏನಮ್ಮ ಮಾಡಲಿ? ಇದನ್ನ ಹಾಕೊಳ್ಳೋ ಸೌಭಾಗ್ಯ ಆ ಭಗವಂತ ನನ್ನ ಹಣೆಯಲ್ಲಿ ಬರ್ದಿಲ್ಲಮ್ಮ. ತಗೊಂಡಾಗ ಅವಳಗ್ ಕೊಡು. ಮಧುರ, ಕೋಪದಲ್ಲಿ ನಾನು ಅವಳಿಗೆ ಒಂದೆರಡು ಮಾತು ಹೇಳಿರ್ಬೋದು, ಆದರೆ ಒಡವೆನ ಕಿತ್ಕೊಂಡು ಸಂತೋಷ ಪಡುವಂಥ ಮನಸ್ಸು ನನಗಿಲ್ಲಮ್ಮ. ಅದು ಅಲ್ಲದೆ ಈ ಮನೆ ಸೊಸೆ ಅಂದರೆ ಸುಮ್ಮನೆನಾ? ಈ ರಾಜೇಶ್ವರಿ ಸೊಸೆ ಅನ್ನಿಸ್ಕೊಂಡು ಮೈ ತುಂಬ ಒಡವೆ ತೊಟ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ರೆ ಹೆಣ್ಣು ಪ್ರತಿ ಬಾರಿ ತನ್ನ ಧ್ವನಿಯನ್ನು ದೃಢ ಮಾಡಿದಾಗಲೆಲ್ಲ ಸಾಮಾಜಿಕ ಬಂಧನಗಳು ಪುಡಿ ಪುಡಿಯಾಗುತ್ತಾ ಬಂದಿದೆ.